ಓಂ ಗನ್ ಗಣಪತಿ ನಮಃ. ಪಾಪುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರಿಗೆಲ್ಲರೂ ಸಹ ಈ ಒಂದು ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಗಣಪತಿ ಹಬ್ಬ ಆಗಸ್ಟ್ 31 ಬರುತ್ತಿರುವಂತಹ ಇದು ಚೌತಿ ಭಾದ್ರಪದ ಚೌತಿಯ ದಿನದಂದು ಈ ರೀತಿಯಾದಂತಹ ಒಂದು 5 ವಸ್ತುಗಳನ್ನು ನಾವು ತಂದಿಟ್ಟುಕೊಂಡರೆ ಬಹಳ ಅನುಕೂಲ. ಹಾಗೆ ಈ ವಸ್ತುಗಳನ್ನು ನಾವು ಈ ಒಂದು ಗಣಪತಿಯ ಪೂಜೆ ಸಲ್ಲಿಸುವಾಗ ಅದರ ಜೊತೆಗೆ ಇಟ್ಟು ನಾವು ಪೂಜೆ ಸಲ್ಲಿಸಿದ್ದೇ ಆದರೆ ಖಂಡಿತ ನಮಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ಎಂಥ ಪ್ರಾಬ್ಲಮ್ ಅಂತ ಕೇಳ್ಬೋದು. ಖಂಡಿತ ವೀಕ್ಷಕರೇ, ಪ್ರಾಬ್ಲಮ್ ಅಂದ್ರೆ ಒಂದು ಸಮಸ್ಯೆಗಳು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ರೂ ಕೂಡ ಅದು ನಿವಾರಣೆ ಆಗ್ತದೆ. ಈ ರೀತಿಯಾದಂತಹ ವಸ್ತುಗಳನ್ನು ನಾವು ನಮ್ಮ ಮನೇಲಿ ತಂದಿಟ್ಟುಕೊಂಡ್ರೆ ಅದು ಸಹ ತಂದಿಟ್ಟುಕೊಂಡು ಅದನ್ನು ನಾವು ಗಣಪತಿಯ ಪೂಜೆ ಸಲ್ಲಿಸುವಾಗ ಆ ಒಂದು ಗಣಪತಿಯ ಪಕ್ಕದಲ್ಲಿ ಇಟ್ಟು ಪೂಜೆ ಸಲ್ಲಿಸಿದ್ರೆ ಖಂಡಿತ ಬಹಳ ಅನುಕೂಲ ನಮಗೆ, ಎಂತಹ ಸಮಸ್ಯೆ ಇರಲಿ ಅದು ನಿವಾರಣೆ ಆಗ್ತದೆ. ಹಾಗಾಗಿ ವಿಶೇಷವಾಗಿರುವಂತಹ ಈ ಒಂದು 5 ವಸ್ತುಗಳು, ಅದರಲ್ಲೂ ಸಹ ನಿಮಗೆ 5 ವಸ್ತುಗಳು ನಿಮಗೆ ತರಲಿಕ್ಕೆ ಆಗಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ಒಂದು ವಸ್ತು ಅಂದ್ರೆ ನೀವು ತೆಗೆದುಕೊಂಡು ಬಂದು ಅದನ್ನ ಗಣಪತಿಯ ಜೊತೆಗೆ ಇಟ್ಟು ನೀವು ಪೂಜೆ ಸಲ್ಲಿಸಿ. ಕಾರಣ ಗಣಪತಿಯ ಜೊತೆ ಯಾವಾಗಲೂ ಸಹ ಸದಾ ಇರುವಂತಹವಳು ಅಂದ್ರೆ ಈ ಲಕ್ಷ್ಮೀದೇವಿ, ಲಕ್ಷ್ಮೀ ಗಣಪತಿ ಬಹಳ ವಿಶೇಷವಾಗಿರುವಂತಹ ಗಣಪತಿ. ಹಾಗಾಗಿ ಲಕ್ಷ್ಮೀದೇವಿಯು ಸಹ ನಮಗೆ ಬೇಕು ವೀಕ್ಷಕರೇ, ಇಲ್ಲ ಅನ್ನೋದಿಲ್ಲ. ಸರ್ವ ಯಾವುದೇ ಆದಂತಹ ಒಂದು ಸಮಸ್ಯೆಗಳನ್ನ ನಾವು ಹೊರಗೆ ಹಾಕ್ಬೇಕು ಅಂದ್ರೆ ನಮಗೆ ಗಣಪತಿ ಬಹಳ ಅನುಕೂಲ, ನಮಗೆ ವಿಘ್ನ ವಿನಾಶಕ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಆ ಒಂದು ಗಣಪತಿಯನ್ನ ಸ್ಮರಣೆ ಮಾಡಿಕೊಂಡು ನಾವು ಪ್ರಥಮ ಹೊಂದಿದ ಗಣಪತಿಯನ್ನ ನಾವು ಸ್ಮರಣೆ ಮಾಡಿಕೊಳ್ತೇವೆ. ಆ ಒಂದು ಸ್ಮರಣೆ ಮಾಡಿಕೊಂಡು ಯಾವುದೇ ಒಂದು ಪೂಜಾ ಕೆಲಸ ಕಾರ್ಯಕ್ರಮ ನಾವು ಆರಂಭ ಮಾಡಬೇಕಾದ್ರೂ ಫಸ್ಟ್ ಆ ಒಂದು ದೈವನಿಗೆ, ಆ ಒಂದು ಗಣಪತಿಗೆ ನಾವು ಪೂಜೆ ಸಲ್ಲಿಸ್ತೇವೆ. ಈ ಒಂದು ಗಣಪತಿ ಎಷ್ಟು ವಿಶೇಷ, ಅಷ್ಟು ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾರೋ ಅದೇ ರೀತಿಯಾಗಿ ಇವರು ಲಕ್ಷ್ಮೀದೇವಿ ಕೂಡ ಅದ್ರ ಜೊತೆಗೆ ಇರ್ತಾಳೆ. ಯಾಕಂದ್ರೆ ಲಕ್ಷ್ಮೀ ಗಣಪತಿ ಬಹಳ ವಿಶೇಷತೆ, ನೀವು ಬಹಳ ಕಡೆ ನೋಡಿರ್ಬಹುದು ಈ ಒಂದು ಫೋಟೋಸ್ಗಳಲ್ಲಿ ಲಕ್ಷ್ಮೀ ಗಣಪತಿ ಯಾವ ಸದಾ ಇದ್ದೇ ಇರ್ತದೆ. ಹಾಗೇನೆ ಗಣಪತಿಗೆ ಎಲ್ಲಿ ಪೂಜೆ ಸಲ್ಲಿಸುತ್ತದೆ ಅದೇ ಆ ಒಂದು ಜಾಗದಲ್ಲಿ ಲಕ್ಷ್ಮೀಗೂ ಸಹ ಪೂಜೆ ಸಲ್ಲಿಸುತ್ತದೆ. ನೀವು ಬೇಕಾದ್ರೆ ನೋಡಿರ್ಬಹುದು, ಬಹಳಷ್ಟು ಕಡೆ ನೀವು ಕೇಳಿರ್ಬಹುದು, ಇಲ್ಲ ಅನ್ನೋದಿಲ್ಲ. ಈ ಒಂದು ಗಣಪತಿ ಜೊತೆಗೆ ನಾವು ಲಕ್ಷ್ಮಿಗೂ ಸಹ ನಾವು ಪೂಜೆನ ಸಲ್ಲಿಸ್ತೇವೆ. ಈ ಒಂದು ಬ್ರಾಹ್ಮಣರು ಸಹ ಅಷ್ಟೇ, ನಮ್ಮಲ್ಲಿ ನಮ್ಮ ಕೈಯಿಂದ ನಾವು ಪೂಜೆ ಸಲ್ಲಿಸ್ಬೇಕಾದ್ರೆ ಅವರು ಸಲ್ಲಿಸಿರ್ತಾರಲ್ಲ, ಅಂತ ಸಮಯದಲ್ಲಿ ನೀವು ಅವರ ಮಂತ್ರೋಪಚಾರ ಕೇಳಿ ನಿಮಗೆ ಗೊತ್ತಾಗ್ತದೆ ಲಕ್ಷ್ಮೀ ಸಹಿತ ಅಂತಾನೆ ಹೇಳ್ತಾರೆ ಅವರು ಅಲ್ವಾ. ಹಾಗಾಗಿ ನಮಗೆ ಖಂಡಿತ ಲಕ್ಷ್ಮೀ ಅನುಗ್ರಹವೂ ಬೇಕು ವೀಕ್ಷಕರೇ. ಈ ಒಂದು ಲಕ್ಷ್ಮೀ ಗಣಪತಿಯು ಕೂಡ ನಾವು ಪೂಜೆನ ಸಲ್ಲಿಸ್ತೇವೆ. ಗಣಪತಿಯ ಜೊತೆಗೆ ಇರುವಂತಹ ಒಂದು ದೇವತೆ ಅಂದ್ರೆ ಲಕ್ಷ್ಮೀ ದೇವತೆ. ಇನ್ನು ಈ ಒಂದು ವಸ್ತುಗಳನ್ನು ಅಂತ ಹೇಳಿದ್ನಲ್ಲ, ಈ 5 ವಸ್ತುಗಳನ್ನು ನೀವು ಮನೇಲಿ ತಂದಿಟ್ಟುಕೊಂಡಿದ್ದಾದ್ರೆ ಖಂಡಿತ ಬಹಳ ಒಳ್ಳೆಯದು. ಇನ್ನೂ ಕೆಲವರಿಗೆ ಇಲ್ಲಪ್ಪ ನನಗೆ ಅಷ್ಟೊಂದು ಆಗೋದಿಲ್ಲ ತರಲಿಕ್ಕೆ, ಯಾವುದರ ಒಂದು ತರ್ಬೋದು ಅಂದ್ರೆ ಪರವಾಗಿಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ತೆಗೆದುಕೊಂಡು ಈ ರೀತಿಯಾದಂತಹ ಒಂದು ಏನು ಪೂಜೆ ಸಲ್ಲಿಸ್ತಿರ ನಿಮ್ಮ ಮನೆಯಲ್ಲಿ ನಿಮ್ಮದೇ ಆದಂತಹ ಒಂದು ಏನು ಪೂಜಾ ವಿಧಾನ ಸಲ್ಲಿಸ್ತಿರಲ್ಲ ಅಂತಹ ಒಂದು ಸಮಯದಲ್ಲಿ ಆ ಗಣಪತಿಯ ಪಕ್ಕದಲ್ಲಿ ಇಟ್ಟು ಪೂಜೆ ಸಲ್ಲಿಸಿ. ಆ 5 ವಸ್ತುಗಳು ಅಂತಂದ್ರೆ ವೀಕ್ಷಕರೇ, ಸ್ಫಟಿಕ, ಮೊದಲನೇದಾಗಿ ಸ್ಫಟಿಕ, ಹಾಗೆಯೇ ಗುಲಗಂಜಿ ಅಥವಾ ಗಿಲಗಂಜಿ ಅಂತ ಹೇಳ್ತಾರೆ, ಅದು ಕೆಂಪು ಮತ್ತೆ ಕಪ್ಪು ಬಣ್ಣದಲ್ಲಿ ಇರ್ತದೆ ವೀಕ್ಷಕರೇ, ನೋಡಿರ್ಬಹುದು ನೀವು. ಇವೆಲ್ಲವೂ ಕೂಡ ಈ ಒಂದು ಪೂಜಾ ಸಾಮಗ್ರಿ ಅಂಗಡಿಗಳು ಸಿಗ್ತದೆ. ಇನ್ನು ಹಾಗೇನೆ ಈ ಒಂದು ಕವಡೆ, ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯಕರವಾದಂಥದ್ದು. ನಾ ಹೇಳ್ತಿರೋದಂತ ಎಲ್ಲಾ 5 ವಸ್ತುಗಳು ಕೂಡ ಅಷ್ಟೇ, ಈ ಒಂದು ಲಕ್ಷ್ಮೀದೇವಿಗೆ ಬಹಳ ಪ್ರೀತಿ. ಕವಡೆಗಳು, ಕಮಲದ ಬೀಜ ಈ ರೀತಿಯಾಗಿ, ಹಾಗೇನೆ ಈ ಒಂದು ಗೋಮುಖದಲ್ಲಿರುವಂತಹ ಶಂಖ ಬಹಳ ಒಳ್ಳೆಯದು ವೀಕ್ಷಕರೇ. ಈ 5 ವಸ್ತುಗಳು ಇನ್ನೊಂದು ಸಲ ಹೇಳ್ತಾನೆ ಕೇಳಿ, ಈ ಕವಡೆಗಳು, ಕವಡೆಗಳು ನಿಮಗೆ ತುಂಬ ಇಲ್ಲಾಂದ್ರೆ ಒಂದು 5 ಕವಡೆ ಆದರೂ ಇಡೀ ಪರವಾಗಿಲ್ಲ, 5 ಕವಡೆಗಳು, ಹಾಗೇನೆ ಗೋಮುಖದಲ್ಲಿರುವಂತಹ ಗೋಮುಖ ಶಂಖ, ಹಾಗೆ ಕಮಲದ ಬೀಜಗಳು, ಹಾಗೆ ಈ ಒಂದು ಸ್ಫಟಿಕ, ಹಾಗೆ ಗುಲಗಂಜಿ, ಚಿಕ್ಕ ಚಿಕ್ಕದಾಗಿರ್ತದೆ, ಎಲ್ಲವೂ ಕೂಡ ನಿಮಗೆ ಪೂಜಾ ಸಾಮಗ್ರಿ ಅಂಗಡಿಗಳು ದೊರೆತದೆ. ಖಂಡಿತ ಇದರಲ್ಲಿ ನಿಮಗೆ ಅನುಕೂಲವಾದರೆ 5 ವಸ್ತುಗಳು ತೆಗೆದುಕೊಂಡು ಬನ್ನಿ. ಇಲ್ಲಪ್ಪ ನನಗೆ ಆಗೋದಿಲ್ಲ, ನನಗೆ ಅಷ್ಟೊಂದು ನನ್ನಲ್ಲಿ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತಂದ್ರೆ ಪರವಾಗಿಲ್ಲ, ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದು ಈ ಒಂದು ಪೂಜಾ ಮಾಡುವಂತಹ ಸಮಯದಲ್ಲಿ ಇಡಿ. ಕಾರಣ ಈ 5 ವಸ್ತುಗಳು ಸಹ ಈ ಒಂದು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯಕರವಾಗಿರುವಂತಹ ವಸ್ತುಗಳು. ಆ ಒಂದು ತಾಯಿಯ ನಮಗೆ ಅನುಗ್ರಹ ಪಡೆಯಬೇಕಂದ್ರೆ ನಾವು ಗಣಪತಿಯ ಪೂಜೆ ಸಲ್ಲಿಸುವಾಗ ಅದ್ರ ಪಕ್ಕದಲ್ಲಿ ಇದನ್ನ ಇಟ್ಟು ನಾವು ಪೂಜೆ ಸಲ್ಲಿಸಿದ್ರೆ ಖಂಡಿತ ಸಾಕ್ಷಾತ್ ಲಕ್ಷ್ಮೀದೇವಿ ನಮ್ಮನ್ನ ಖಂಡಿತ ಒಳ್ಳೇದು ಮಾಡ್ತಾರಲ್ವಾ, ಅವಳ ಒಂದು ಕಟಾಕ್ಷ ನಮಗೆ ದೊರೆಯುತ್ತದೆ.
ಹಾಗೆ ಅವಳ ಅನುಗ್ರಹ ನಮಗೆ ಇತ್ತು ಅಂದ್ರೆ ನಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇನ್ನು ಈ ಒಂದು ಲಕ್ಷ್ಮೀ ಗಣಪತಿಗೆ ನಾವು ಪೂಜೆ ಸಲ್ಲಿಸಿದ್ರೆ ನಮಗೆ ಯಾವುದೇ ರೀತಿಯಂತಹ ಭಯನೂ ಇರೋದಿಲ್ಲ ಅಲ್ವಾ? ಯಾವುದೇ ಭಯ ಇರೋದಿಲ್ಲ, ಯಾವುದೇ ಸಮಸ್ಯೆ ಕೂಡ ನಮಗೆ ಒಳಗಾಗೋದಿಲ್ಲ. ನಮಗೆ ಎಂಥದ್ದು ಸಮಸ್ಯೆ ಇದ್ರೂ ಕೂಡ ನಾವು ಅದನ್ನ ನಿವಾರಣೆ ಮಾಡ್ಕೊಂಡು ಹೋಗ್ತೇವೆ. ಯಾವುದು ಕೂಡ ದೊಡ್ಡದಾಗಿ ನಾವು ಮಾಡ್ಕೊಂಡಿಲ್ಲ, ಎಂಥದ್ದನ್ನು ಕೂಡ ನಾವು ಕೂಲಾಗಿ ಮಾಡ್ಕೊಂಡು ಹೋಗ್ತೇವೆ. ಯಾಕಂದ್ರೆ ಆ ವಸ್ತುಗಳನ್ನು ನಾವು ತಂದು ಪೂಜೆ ಸಲ್ಲಿಸುತ್ತೇವಲ್ಲ, ಹಾಗಾಗಿ ಅದರ ಒಂದು ಎಫೆಕ್ಟ್ ನಮಗೆ ಆಗ್ತಾ ಇರ್ತದೆ. ನಮಗೆ ಕೂಲಾಗಿ ಎಂಥದ್ದೇ ಸಮಸ್ಯೆ ಬಂದರೂ ಕೂಡ ನಾವು ಅದನ್ನು ಶಾಂತ ರೀತಿಯಲ್ಲಿ ನಾವು ಅದನ್ನು ನಿವಾರಣೆ ಮಾಡ್ಕೊಳ್ತೇವೆ. ಗಡಿಬಿಡಿ ಆಗೋದಿಲ್ಲ, ಗೊಂದಲ ಆಗೋದಿಲ್ಲ, ಅಷ್ಟೊಂದು ಮಹತ್ವ ಇದೆ ವೀಕ್ಷಕರೇ ಆ ಒಂದು ವಸ್ತುಗಳಲ್ಲಿ. ಹಾಗಾಗಿ ಬರುತ್ತಿರುವಂತಹ ಆಗಸ್ಟ್ 31ರಂದು ಈ ಒಂದು 5 ವಸ್ತುಗಳನ್ನು ನೀವು ತಂದಿಟ್ಟು ಪೂಜೆ ಸಲ್ಲಿಸಿದ್ದಾದರೆ ಖಂಡಿತ ಮನೆಯು ಕೂಡ ಸುಖ ಸಮೃದ್ಧಿ ಆರಾಮಾಗಿ ನೀವು ಇರ್ಬೋದು ವೀಕ್ಷಕರೇ. ಇನ್ನು ಗಣಪತಿ ಹಬ್ಬ ಭಾರತದಾದ್ಯಂತ ಎಲ್ಲ ಕಡೆಗಳಲ್ಲೂ ಆಚರಿಸುವಂತಹ ಹಬ್ಬ, ವಿಶೇಷವಾಗಿ ಆಚರಿಸುವಂತಹ ಹಬ್ಬ. ಹಾಗಾಗಿ ಆ ಒಂದು ಗಣಪತಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದು ಹೇಳಿಕೊಳ್ಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವಿಷಯವೇ. ಧನ್ಯವಾದಗಳು.